when it hurts like this. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಿಮಿಸ್ ಕುಕಿಂಗ್ ಬಿ. ಬನ್ನಿ, ಇವತ್ತು ಎಗ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ. ಚಿಕನ್ ದಮ್ ಬಿರಿಯಾನಿ ಹಾಗೆ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಚಾನಲಲ್ಲಿದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ, ಇವತ್ತು ಎಗ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಣ. ಬಿರಿಯಾನಿ ಅಂದ್ರೇ ಅಯ್ಯೋ ಹೇಗಪ್ಪ ಮಾಡೋದು ಅಂದ್ಕೊತಿದ್ದೀರಾ, ಹಾಗಾದರೆ ಇವತ್ತು ಈಸಿಯಾಗಿ ಹೇಗೆ ಮಾಡೋದು ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಗ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕಡಾಯನ ಬಿಸಿ ಮಾಡಿಕೊಂಡು 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 8 ಮೊಟ್ಟೆನ ಯೂಸ್ ಮಾಡ್ತಿದ್ದೀನಿ. ಇವಾಗ ಆಯಿಲ್ ಬಿಸಿ ಆಗಿದೆ. ಸೊ ಮೊಟ್ಟೆನ ಈ ರೀತಿ ನೀವು 4 ಕಡೆನೂ ಈ ರೀತಿ ಕಟ್ ಮಾಡ್ಕೋಬೇಕು, ಅವಾಗ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ಇವಾಗ ಕಟ್ ಮಾಡ್ಕೊಂಡಿರೋ ಅಂಥ ಮೊಟ್ಟೆನ ಈ ರೀತಿ ಎಣ್ಣೆಗೆ ಹಾಕ್ಕೊಳ್ಳಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಅಚ್ಚಕಾರದ ಪುಡಿ, ಸ್ವಲ್ಪ ಅರಶಿನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ಎತ್ತಿ ಸೈಡ್ಗೆ ಇಟ್ಕೊಳ್ಳೋಣ. ಸೊ ಅದೇ ಕಡಾಯಲ್ಲಿ 4 ಟೇಬಲ್ಸ್ಪೂನ್ ಅಷ್ಟು ಆಯಿಲ್, 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪನ ಹಾಕೊತಿದ್ವಿ. ನಿಮಗೆ ತುಪ್ಪ ಬೇಡ ಅಂದರೆ ಆಯಿಲೇ ಹಾಕ್ಕೊಳ್ಳಿ. ಇದಕ್ಕೆ ಇಲಾಚಿ, ಲವಂಗ, ಚಕ್ಕೆ, ಸ್ಟಾರ್ ಅನೈಸ್, ಬಿರಿಯಾನಿ ಎಲೆ, ಹಸಿಮೆಣಸಿನ್ಕಾಯಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ. ಸೊ ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಹಾಗೆ ಬಿಡಬೇಕು. ನೋಡ್ತಿದ್ದೀರಲ್ಲ, ಸೊ ಗ್ರೀನ್ ಚಿಲ್ಲಿ ಎಲ್ಲ ಚೆನ್ನಾಗಿ ಸಿಡಿದಿದೆ. ಈ ರೀತಿ ಆದರೆ ಚೆನ್ನಾಗಿ ಫ್ಲೇವರೆಲ್ಲ, ನಾವು ಹಾಕಿರೋ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ಕಟ್ ಮಾಡ್ಕೊಂಡಿರೋಂಥ 3 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ನೀವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 2 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಬಾಸ್ಮತಿ ರೈಸ್, 1 ಗ್ಲಾಸು ಸೋನಾ ಮಸೂರಿ ಅಕ್ಕಿ. ಇದನ್ನು ನಾನು 1/2 ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಿದ್ದೀರಲ್ಲ ಲೈಟ್ ಗೋಲ್ಡನ್ ಕಲರ್ ಬರಬೇಕು. ಈ ಟೈಮಲ್ಲಿ 2 ದೊಡ್ಡ ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ 3 ಟೊಮೆಟೊನ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ. ಮೀಡಿಯಮ್ ಸೈಜ್ ಟೊಮೆಟೊನ ಹಾಕೊತಿದ್ದೀನಿ. ಒಂದು ಚಿಕ್ಕ ಕಟ್ಟಷ್ಟು ಪುದೀನ ಸೊಪ್ಪು, 1 ಚಿಕ್ಕ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಹಾಕೊತಿದ್ದೀನಿ. ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಇಲ್ಲಿ 1/2 ಟೇಬಲ್ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೇಬಲ್ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, 2 ಟೇಬಲ್ಸ್ಪೂನ್ ಅಷ್ಟು ಮೊಸರನ್ನ ಹಾಕೊತಿದ್ದೀನಿ. ನಾವು ಆಲ್ರೆಡಿ ನಾವು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಸೊ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಲೋ ಫ್ಲೇಮಲ್ಲಿ ಈ ರೀತಿ ಕ್ಲೋಸ್ ಮಾಡಿ ಇಟ್ಕೋಬೇಕು. ಇಲ್ಲಿ ನಾನು 1/2 ಟೀಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲನ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಲಿಡ್ನ ಕ್ಲೋಸ್ ಮಾಡಿ ಈ ರೀತಿ ಟೊಮೆಟೊ ಸ್ಮ್ಯಾಶ್ ಆಗೋ ತನಕನೂ ಇಡಬೇಕು. ನೋಡ್ತಿದ್ರಲ್ಲ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ನಾನು ಆಲ್ರೆಡಿ ರೈಸ್ನ ಸೋಕ್ ಮಾಡಿಟ್ಟಿದ್ದೀನಲ್ಲ, ನೆನೆಸಿಟ್ಟಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 1/2 ಗ್ಲಾಸಷ್ಟು ನೀರನ್ನ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಬಾಸ್ಮತಿ ರೈಸ್ಗೆ ಯಾವಾಗಲೂ ಸ್ವಲ್ಪ ಕಡಿಮೆ ನೀರೇ ತಗೊಳುತ್ತೆ. ಸೊ ಇದಕ್ಕೆ ಇವಾಗ ಉಪ್ಪು ಸರಿಯೋಗಿದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದೇ ಟೈಮಲ್ಲಿ 1/2 ಟೀಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕುದಿ ಬರ್ತಾ ಇದೆ ಅಲ್ಲ, ಇವಾಗ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕಿ ಲಿಡ್ನ ಕ್ಲೋಸ್ ಮಾಡೋಣ. ಒಂದು 5 ನಿಮಿಷ ಆಗಿದೆ, ನೋಡ್ತಿದ್ದೀರಲ್ಲ ಈ ರೀತಿ ಆಗಿದೆ. ಇವಾಗ ಚೆನ್ನಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. 10 ನಿಮಿಷ ಹೀಗೆ ಬಿಟ್ಬಿಡೋಣ. ಸೊ 10 ನಿಮಿಷ ಆಗಿದೆ, ನೋಡ್ತಿದ್ರಲ್ಲ ನೀರೆಲ್ಲ ಕಡಿಮೆ ಆಗಿದೆ. ಸೊ ಈ ಟೈಮಲ್ಲಿ ನಾವು ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಈ ಎಗ್ನ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸೊ ಅವಾಗ ನೀವು ಸರ್ವ್ ಮಾಡ್ಕೋಬೇಕಾದ್ರೆ ಎಗ್ ಕೂಡ ಬಿಸಿ ಆಗಿರುತ್ತೆ. ಸೊ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 5 ಮಿನಿಟ್ಸ್ ಕುಕ್ ಮಾಡೋಣ. 5 ನಿಮಿಷ ಆಗಿದೆ, ಇವಾಗ ಒಂದ್ಸರಿ ಚೆಕ್ ಮಾಡೋಣ. ನೋಡ್ತಿದ್ದೀರಲ್ಲ ಬಿರಿಯಾನಿ ರೆಡಿ ಟು ಸರ್ವ್. ಬಿಸಿ ಬಿಸಿ ಆಗಿ ರೈತರ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.
ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿರುವಂಥ ಎಗ್ ಬಿರಿಯಾನಿನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇದು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ನೀವು ಈ ರೆಸಿಪಿನ ಟ್ರೈ ಮಾಡಾದಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ರೆಸಿಪಿ ಪಿಕ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.